ಎವ್ರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ಲ ವಿಟಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದಿದೆ ಅಂದರೆ ಎಕ್ಸಾಮ್ ಪ್ರಮೋಷನ್ ಕೂಡ ಕನ್ಫರ್ಮ್ ಆಗಿದೆ. ಈಗ ಸರ್ಕ್ಯುಲರ್ ಒಂದು ನೋಟಿಫಿಕೇಶನ್ ಸರ್ಕ್ಯುಲರ್ ಒಂದು ಬರೋ ಬಾಕಿ ಇದೆ. ಅದೇ ಆಗಿ ಇವತ್ತು ವಿಟಿಯವರು ವಿ ಸಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದಾರೆ 2, 4, 6 ಸೆಮ್ನ ಈ ಒಂದು ಸೆಮ್ನ ಪ್ರಮೋಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾನ್ಯ ಅನ್ವಿತ್ ಗಡಿಲ್ ಅವರು ಕೂಡ ಸ್ಟೋರಿ ಹಾಕೊಂಡಿದ್ದಾರೆ. ಸಾಕಷ್ಟು ಕಡೆಯಿಂದ ನನಗೆ ಮಾಹಿತಿ ಬಂದಿದೆ, ಆ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಕೊನೆಯದಾಗಿ ಎಲ್ಲ ವಿಟಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಗಳು ಕೂಡ ಡಿಸೈಡ್ ಮಾಡ್ತಿದ್ದಾರೆ ಅಂತ ಪ್ರಮೋಟ್ ಮಾಡೋಕ್ಕೆ. ಎಲ್ಲ ಯೂನಿವರ್ಸಿಟಿಗಳು ಎಲ್ಲ ವಿ ಸಿಗಳಿಗೆ ಗುಡ್ ನ್ಯೂಸು ಹೇಳೋಕ್ಕೆ ಇಷ್ಟಪಡ್ತಾ ಹೇಳ್ತೀನಿ. ಈಗ ಏನಂತ ಹೇಳಿದ್ದಾರೆ, ಏನು ಮೆನ್ಷನ್ ಮಾಡಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ವಿಡಿಯೋನ ನೋಡೋಣ. VTU has decided to promote even sem students of second and fourth and sixth sem students. ಅಂದರೆ ಹೇಳ್ದಂಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದುಬಿಟ್ಟೆ. ಇದು ಅಫಿಷಿಯಲ್ಲಾಗಿ VTU VC ಕೂಡ ಮೀಟಿಂಗ್ ಮಾಡಿ ಇವತ್ತು ಡಿಸೈಡ್ ಮಾಡಿದ್ದಾರೆ. ಸೆಕೆಂಡು, ಫೋರ್ತ್, ಸಿಕ್ಸ್ತ್ ಸೆಮ್ನ ಪ್ರಮೋಟ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದಾರೆ. ಅದನ್ನು ಸೂನ್ ಈಗಲೇ ಸೂನ್ ಆಗಿ ನೋಟಿಫಿಕೇಷನ್ ಬರುತ್ತೆ. ಇವತ್ತು ಇಲ್ಲ ನಾಳೆ ಬರ್ಬೋದು, ಈಗಲೇ ಬರ್ಬೋದು ಹೇಳೋಕ್ಕಾಗಲ್ಲ. ಕಾಯ್ತಾರೆ ನೋಡೋಣ ಅಪ್ಡೇಟ್ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸು. ಮತ್ತು ಆ್ಯಸ್ ಪರ್ ಇದ UGC ಗೈಡ್ಲೈನ್ಸ್, ನಾವು ಆಲ್ರೆಡಿ ಹೇಳಿದಂಗೆ UGC ಗೈಡ್ಲೈನ್ಸ್ ಕೂಡ ಮೆನ್ಷನ್ ಮಾಡಿದೆ ಸ್ಟ್ರಿಕ್ಟ್ ಆಗಿ. ಅದೇ ಥರ ನರೇಂದ್ರ ಮೋದಿ ಕೂಡ ಸಭೆ ಮಾಡಿ ಆಲ್ರೆಡಿ CBCS ಎಲ್ತ್ ಎಕ್ಸಾಮ್ 12th ಎಕ್ಸಾಮ್ ಕೂಡ ಪೋಸ್ಟ್ಪೋನ್ ಮಾಡಿ ನಂತರ ಅದೇ ಮಾರ್ಗದರ್ಶಿಯಾಗಿ UGC ಕೂಡ ಮಾರ್ಗದರ್ಶಿ ಮಾಡಿದ್ದು. ಅದೇ ಥರ 2, 4, 6 ಸೆಮ್ನ ಪ್ರಮೋಟ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ಅಫಿಷಿಯಲ್ ನೋಟಿಸ್ ವಿಲ್ ಬಿ ಔಟ್ ಸೂನ್. ಸೊ ಸದ್ಯದಲ್ಲಿ ಅಪ್ಲಿಕೇಶನ್ ಅಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ. ಆರ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ ಆ್ಯಂಡ್ 8th ಸೆಮ್ ಎಕ್ಸಾಮ್ಸ್ ವಿಲ್ ಬಿ ಎಲ್ಟ್ ಆ್ಯಸ್ ಸೆಡಲ್ಡ್. ಯಾರ್ಯಾರಿಗೆ ಆರ್ಟ್ ಸೆಮ್ ಬಾಕಿ ಇದೆ ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಯಾವ ಎಕ್ಸಾಮ್ ಇದೆ ಅದು ಸೆಡಲ್, ಯಾಕೆ ಸೆಡಲ್ ಇದೆ ಅದೇ ಥರ ಮಾಡ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಖುಷಿ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಒಂದು ಕಮೆಂಟ್ನ ಮಾಡಿ. ಮೊದಲಾಗಿ ನೀವು ಹೋಗಿ ಮನೆ ಅನ್ವಿತ್ ಕಟೀಲ್ ಅವರಿಗೆ ಮತ್ತು ADS ಆರ್ಗನೈಸೇಷನ್ಗೆ ಥ್ಯಾಂಕ್ಸ್ ಮಾಡಿ, ಯಾಕಂದರೆ ಅವರು ಕೂಡ ನಮ್ಮ ಇದ್ದ ಕೈ ಓಡಿಸಿದ್ದಾರೆ. ಇದು ಎಲ್ಲರ ಗೆಲುವು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.